ಇವ್ರ ಪಕ್ಕ ಅಂಡ್ ನಮ್ಮ ಅವಿನಾಶ್ ಸರ್ ಅವರು ವೇದಿಕೆ ಮೇಲಿದ್ದಾರೆ ಅಂತಾರೆ. ಇವರಿಬ್ರು ವೇದಿಕೆ ಮೇಲೆ ನಿಂತು ನಾವು ನಿಂತಿರೋದೇ ನಮ್ಮ ಭಾಗ್ಯ ಅಂತ ಅನ್ಸುತ್ತೆ. ಬಿರಾದರ್ ಸರ್, ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಅಂಡ್ ಒಂದು ವಿಷಯ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗೂ ನಮ್ಮ ಡಿ ಬಾಸ್ ಅಂದರೆ ಎಲ್ರಿಗೂ ಇಷ್ಟ, ಎಲ್ರಿಗೂ ಅವ್ರು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನೀವು ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಬ್ಬನೋ ಹಬ್ಬ, ದೊಡ್ಡ ಹಬ್ಬ ನಮಗೆ, ಏನು ಹೇಳ್ತೀರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಅಂದ್ಮೇಲೆ ನಾವು ಚೆನ್ನಾಗೇ ಇರ್ತೀವಿ. ನಾವು ಮಂಡ್ಯಕ್ಕೆ ಬಂದಿದ್ಮೇ ಅಂದ್ಮೇಲೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಡಿ ಬಾಸ್ ಅವ್ರಿಗೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದ್ರೆ, ದೊಡ್ಡ ಜಾತ್ರೆ ಈ ನಮ್ ಕಡೆ, ಬಾದಾಮಿ ಬನಸಕ್ರಿ ಜಾತ್ರೆ ನೋಡ್ತೀವಿ. ಹೌದು, ಈ ಕಲಬುರಗಿ ಸಣ್ಣ ಬಸವೇಶ್ವರ ಬಾದಾಮಿ ಬನಸಕ್ರಿ ಜಾತ್ರೆ, ಇಲ್ಲಿ ಕಲ್ಲು ಮಹಾಂತೇಶ ಜಾತ್ರೆ ಈ ತರ ಇರುತ್ತೆ. ಯಾಕಂದ್ರೆ ಕಾಟಾರ ಹೇಗಿದೆ ಅಂದ್ರೆ, ನಮ್ಮ ಮಣ್ಣಿನ ಸೊಗಡಿನ ಚಿತ್ರ ರೈತರ ಬಗ್ಗೆ. ಯಾಕಂದ್ರೆ ಇದನ್ನ ಈ ಸಿನಿಮಾ ಹೊರಗಡೆ ಬಂದ ಮೇಲೆ ರೈತರಿಗೆ ಯಾವ ತರ ಖುಷಿ ಆಗುತ್ತೆ ಅಂದ್ರೆ, 29ನೇ ತಾರೀಕು ಗೊತ್ತಾಗುತ್ತೆ. ಈ ಕಾಟೇರ ಸಿನಿಮಾ ಗೆಲ್ಸೋದು ನಿಮ್ ಕೈಯಲ್ಲಿದೆ. ಖಂಡಿತ ಸರ್. ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು. ರೈತ ಇದ್ರೆ ನಾವು, ನಾವಿದ್ರೆ ರೈತ. ರೈತ ಬಿಟ್ಟು ನಾವಿಲ್ಲ, ನಮ್ ಬಿಟ್ಟು ರೈತ ಇಲ್ಲ. ದೇಶಕ್ಕೆ ಅನ್ನ ಹಾಕುವ ರೈತ. ಈ ಕಾಟೇರ ಸಿನಿಮಾವನ್ನ ನೀವು ಗೆಲ್ಲಿಸಬೇಕು, ನಿಮ್ ಕೈಯಲ್ಲಿದೆ. ಬಿರಾದ ಸರ್, ನಮ್ ಜನ ಬರೀ ಗೆಲ್ಸಲ್ಲ ಸರ್, ಮೆರೆಸ್ತಾರೆ. ಸಿವಿಯಲ್ಲಿ ಇದು ಬೆಸ್ಟ್ ಪಿಕ್ಚರ್, 100 ದಿನ ಹೋಗ್ಬೇಕು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಟ್ಲಿಗೂ ಆ ದೇವರು 100 ವರ್ಷ ಆಯಸ್ ಕೊಡ್ಲಿ ಸರ್. ಓಕೆ ಸರ್, ಓಕೆ, ಆಯ್ತಾ ಸರ್. ಥ್ಯಾಂಕ್ ಯು ಸರ್.